ಡಿವೈಎಸ್ಪಿ ಕಚೇರಿಯ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧ ಡಿವೈಎಸ್ಪಿ ಕಚೇರಿ ರಸ್ತೆ ಏನಿದೆ ಅಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧಿಸಲಾಗಿದೆ ವನಕೆ ಓಬವ್ವ ವೃತ್ತದ ಬಳಿ ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು ಡಿಸಿ ಕಚೇರಿಯ ಆವರಣದ ಪಾರ್ಕ್ಗೆ ವಾಕ್ ಬರುವವರಿಗೆ ನಿರ್ಬಂಧ ಶ್ರೀಗಳು ಅರೆಸ್ಟ್ ಆದ ಬೆನ್ನಲ್ಲೇ ಡಿವೈಎಸ್ಪಿ ಕಚೇರಿಯ ಸುತ್ತ ಖಾಕಿ ಸರ್ಪಗಾವಲು ಡಿವೈಎಸ್ಪಿ ಕಚೇರಿ ಬಳಿ ಮಾತ್ರ ಬ್ಯಾರಿಕೇಡ್ ನಿರ್ಮಾಣಕ್ಕೆ ಪ್ಲಾನ್ ಎಎಸ್ಪಿ ಕುಮಾರಸ್ವಾಮಿ ಸಿಪಿಐ ರವೀಶ್ ರಿಂದ ಬಂದೋಬಸ್ತ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಡಿವೈಎಸ್ಪಿ ಕಚೇರಿಯ ಸುತ್ತ ಬ್ಯಾರಿಕೇಡ್ ಗಳನ್ನು ಹಾಕಿ ಭದ್ರತೆಯನ್ನು ಮಾಡಲಾಗಿರುವಂತದ್ದು ಇಂದು ಇದೇ ಕಚೇರಿಯಲ್ಲಿ ಶ್ರೀಗಳ ವಿಚಾರಣೆ ಕೂಡ ನಡೆಯುತ್ತೆ ಇದೇ ಕಚೇರಿಯಲ್ಲಿ ಶ್ರೀಗಳು ಕೂಡ ಇದ್ದಾರೆ ನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಲಾಗಿರುವಂತದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ದಾರೆ ಕಿರಣ್ ಡಿವೈಎಸ್ಪಿ ಕಚೇರಿಯಲ್ಲೇ ಶ್ರೀಗಳಿದ್ದಾರೆ ಮತ್ತೊಂದು ಕಡೆ 9 ಗಂಟೆಯ ನಂತರ ಅವರ ವಿಚಾರಣೆಯೂ ಕೂಡ ನಡೆಯುತ್ತೆ ಈ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ಕಚೇರಿಗೆ ಯಾವ ರೀತಿಯ ಭದ್ರತೆಯನ್ನ ನೀಡಲಾಗಿರುವಂತದ್ದು ಎಸ್ ವೇಳೆ ಏನು ಪ್ರೆಸೆಂಟ್ ಚಿತ್ರದುರ್ಗದ ಡಿವೈಎಸ್ಪಿ ಕಚೇರಿಯಲ್ಲಿ ಮೃಗಾಶ್ರೀಗಳೇನು ವಿಚಾರಣೆಗೆ ಕರೆತರುವಂತದ್ದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಂದ್ರೆ 9 ಗಂಟೆಯ ನಂತರ ಮೃಗಶ್ರೀಗಳು ವಿಚಾರಣೆ ಆಗ್ತಕ್ಕಂತ ಸಾಧ್ಯತೆಗಳು ಇರ್ತಕ್ಕಂಥ ಈ ಹಿನ್ನೆಲೆಯಲ್ಲಿ ಏನಂತಂದ್ರೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ಉದ್ದೇಶದಿಂದ ಈಗಾಗಲೇ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಅಂತ ಹೇಳಬೇಕಾಗಿದೆ ಹಾಗಾಗಿನೇ ಒಂದು ರೀತಿಯ ಪೊಲೀಸರು ಬಿಗಿ ಭದ್ರತೆಯ ಒಂದು ಡಿಸಿ ಸರ್ಕಲ್ ಅಲ್ಲಿ ಆಗಿರ್ಬೋದು ಹಾಗೂ ಡಿವೈಎಸ್ಪಿ ಕಚೇರಿ ಮುಂಭಾಗ ಆಗಿರ್ಬೋದು ಎಲ್ಲಾ ರೀತಿಯ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಎರಡು ಭಾಗದಲ್ಲಿ ಈಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರತಕ್ಕಂತ ಸಿಬ್ಬಂದಿಗಳಿಗೂ ಕೂಡ ಈಗ ನಿರ್ಬಂಧ ಹಾಕಿರ್ತಕ್ಕಂಥದ್ದು ಈಗ 10 ಗಂಟೆ ನಂತರ ಬಿಡೋದಕ್ಕೆಲ್ಲ ಪ್ಲಾನ್ ಮಾಡೋದಕ್ಕೆ ಪ್ರೆಸೆಂಟ್ ಈಗ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಕೂಡ ಬೇರೆ ಕಡೆ ಹಾಕೊಂಡಿದ್ದಾರೆ ಈಗ ಡಿಸಿ ಸರ್ಕಲ್ ಕೂಡ ಬೇರೆ ಕಡೆ ಇರ್ತಕ್ಕಂಥದ್ದು ಅಲ್ಲಿ ಕೆಲವರು ವಾಕ್ ಅಂತ ಬರ್ತಾ ಇದ್ರು ಅವ್ರಿಗೂ ಕೂಡ ಒಂದ್ ರೀತಿ ನಿರ್ಬಂಧ ಹಾಕಿದ್ರು ಯಾಕಂದ್ರೆ ಈ ಒಂದು ಪ್ರಕರಣ ಗಂಭೀರ ಆಗಿರೋದ್ರಿಂದ ಅಲ್ಲಿ ವಿಚಾರಣೆಗೆ ಒಳಪಡಿಸಿರೋದ್ರಿಂದ ಯಾವ್ದೇ ರೀತಿ ಸಮಸ್ಯೆ ಆಗ್ಬಾರ್ದು ಯಾರು ಕೂಡ ಈ ಕಡೆ ಬರಬಾರ್ದು ಅನ್ನೋ ಕಾರಣ ಪೊಲೀಸರು ಎಲ್ರಿಗೂ ಕಳಿಸ್ತಾ ಇದ್ರು ಇದೇನಂತ ಡಿವೈಎಸ್ಪಿ ಕಚೇರಿಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗಿದೆ ಎಎಸ್ಪಿ ಕುಮಾರಸ್ವಾಮಿ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಸಿಪಿಐ ರವೀಶ್ ಅವರು ಕೂಡ ಭೇಟಿ ಕೊಟ್ಟು ಬಂದೋಬಸ್ತನ ಪರಿಶೀಲನೆ ಮಾಡಿದ್ರು ಈಗಾಗಲೇ 3 ಕೆಎಸ್ಆರ್ ಪಿ ತುಕಡಿಗಳು ಕೂಡ ಈಗಾಗಲೇ ಡಿಸಿ ಸರ್ಕಲ್ ಮುಖ ಮೂಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಏನಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ವರ್ಕಿಂಗ್ ಡೇಸ್ ಆಗಿರೋ ಜನರು ಕೂಡ ಹೆಚ್ಚಾಗಿ ಬರಬಹುದು ಆ ದೃಷ್ಟಿಯಿಂದ ಕೂಡ ಯಾವ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣದಿಂದಾಗಿ ಈಗಾಗಲೇ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ ಮೇಡಮ್ ಎಸ್ ಕಿರಣ್ ಹಾಗೆ ಸಂಪರ್ಕದಲ್ಲಿ ರೀ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ ಶ್ರೀಗಳ ವಿರುದ್ಧ ಪೋಕ್ಸೋ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿರುವಂಥದ್ದು ಮುರುಘಾಶ್ರೀ ಪೋಕ್ಸೋ ಪ್ರಕರಣದ ಎರಡನೆಯ ಆರೋಪಿಯೂ ಕೂಡ ಅರೆಸ್ಟ್ ಆಗಿದ್ದಾರೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶವನ್ನ ನೀಡಿದೆ ಚಿತ್ರದುರ್ಗದಿಂದ ಶಿವಮೊಗ್ಗ ಕಾರಾಗೃಹ ತಲುಪಿದ ವಾರ್ಡನ್ ರಶ್ಮಿ ಈ ಪ್ರಕರಣದಲ್ಲಿ ಎ2 ಆರೋಪಿಯು ಇವರಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಚಿತ್ರದುರ್ಗದಿಂದ ಶಿವಮೊಗ್ಗ ಕಾರಾಗೃಹವನ್ನ ತಲುಪಿದ ಎ2 ವಾರ್ಡನ್ ರಶ್ಮಿ ಶಿವಮೊಗ್ಗದ ಸೋಗಾನೆ ಕೇಂದ್ರ ಕಾರಾಗೃಹಕ್ಕೆ ಎ2 ರಶ್ಮಿ ಅವರನ್ನ ಶಿಫ್ಟ್ ಮಾಡಲಾಗಿದೆ ಕಾರಾಗೃಹದ ಮಹಿಳಾ ಬಂಧಿಖಾನೆಗೆ ಶಿಫ್ಟ್ ಆದ ಆರೋಪಿ ರಶ್ಮಿ ಈ ಬಗ್ಗೆ ಮತ್ತೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಈ ಒಂದು ಕೇಸ್ನಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಅಂತಂದ್ರೆ ಎ2 ಆರೋಪಿ ಕೂಡ ಅರೆಸ್ಟ್ ಆಗಿರುವಂಥದ್ದು 14 ದಿನಗಳ ನ್ಯಾಯಾಂಗ ವಶದಲ್ಲಿ ಬಂಧನದಲ್ಲಿ ಇರುವಂಥದ್ದು ಸೊ ಇವತ್ತು ಏನ್ ಬೆಳವಣಿಗೆ ಆಗತ್ತೆ ಅವರ ವಿಚಾರಣೆ ನಡೆಯುತ್ತಾ ಪೊಲೀಸರು ಆ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರಾ ಎಸ್ ವೇಳೆ ಏನು ಮೊನ್ನೆ ತಾನೇ ಎ2 ಆರೋಪಿ ಅಂತ ಲೇಡಿ ವಾರ್ಡನ್ ರಶ್ಮಿ ಅವರು ವಿಚಾರಣೆ ನಡೀತು ನಂತರದಲ್ಲಿ ಅಂದಿನ ಬೆಳವಣಿಗೆಗಳು ಮುರುಘಾಶ್ರೀಗಳನ್ನು ಕೂಡ ಬಂಧನ ಮಾಡತಕ್ಕಂಥದ್ದಾಗಿತ್ತು ಆದ್ರೆ ಈಗ ಎ2 ಆರೋಪಿ ರಶ್ಮಿ ಅವರನ್ನು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥದ್ದು ಚಿತ್ರದುರ್ಗದಲ್ಲಿ ಮಹಿಳಾ ಬಂಧಿಖಾನೆ ಇಲ್ಲದ ಕಾರಣದಿಂದಾಗಿ ಶಿವಮೊಗ್ಗಕ್ಕೆ ಒಂದ್ ರೀತಿ ಅವರನ್ನ ವರ್ಗಾವಣೆ ಮಾಡಿರ್ತಿತ್ತು ಶಿವಮೊಗ್ಗ ಜೈಲ್ಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಸದ್ಯ ಅವರನ್ನ ಒಂದು ಶಿವಮೊಗ್ಗ ಪೊಲೀಸರು ಅಲ್ಲೇ ಎತ್ಕೊಂಡು ಏನಾದ್ರು ವಿಚಾರಣೆ ನಡೆಸಿದ್ರು 14 ದಿನಗಳ ನ್ಯಾಯಾಂಗ ಬಂಧನ ಇರೋದ್ರಿಂದ ರಶ್ಮಿ ಅವರನ್ನು ಯಾವ ತರ ವಿಚಾರಣೆ ಮಾಡಬಹುದು ಒಂದ್ ರೀತಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೂಡ ವಿಚಾರಣೆ ನಡೆಸತಕ್ಕಂಥ ಸಾಧ್ಯತೆಗಳು ಏನಾದ್ರೂ ಇದೆಯಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗುತ್ತೆ ತನಿಖಾಧಿಕಾರಿ ಐಓ ಅನಿಲ್ ಕುಮಾರ್ ಆಗಿರೋದ್ರಿಂದ ಮುಂದಿನ ವಿಚಾರಣೆ ಯಾವ ರೀತಿ ಇರಲಿದೆ ಅವರಿಗೆ ಅವರನ್ನ ಯಾವ ರೀತಿ ಕಸ್ಟಡಿಗೆ ತಗೋಬಹುದು ಅಥವಾ ಏನಾದ್ರೂ ಮುಂದಿನ ಕ್ರಮಗಳನ್ನು ಯಾವ ರೀತಿ ತಗೋಬಹುದು ಅಂತ ನೋಡಬೇಕಾಗಿದೆ ಈಗ ಏನು ಎ2 ಆರೋಪಿ ರಶ್ಮಿನೂ ಕೂಡ ಅರೆಸ್ಟ್ ಆಗಿ ಈಗಾಗಲೇ ಶಿವಮೊಗ್ಗ ಜೈಲಲ್ಲಿ
ಶಿಫ್ಟ್ ಆಗಿರ್ತಕ್ಕಂಥದ್ದು, ಬೆಳಗಿನ ಜಾವ ಏನು ಶಿವಮೊಗ್ಗ ಜೈಲಿಗೆ ತಲುಪಿದ್ರು ಅಂತಕ್ಕಂಥದ್ದು ಮಾಹಿತಿ ಕೂಡ ಏಷ್ಯಾನೆಟ್ ಶಿವಣ್ಣ ಲಭ್ಯವಾಗಿರ್ತಕ್ಕಂಥದ್ದು. ಎಲ್ಲ ಬೆಳಗಾವಿ ನೋಡಿದ್ರೆ ಇದರ ಮಧ್ಯೆ ಇನ್ನು ಉಳಿದಂತ ಮೂವರು ಆರೋಪಿಗಳು ನಾಪತ್ತೆ ಆಗಿರ್ತಕ್ಕಂಥದ್ದು, ಅವರಿಗಾಗಿ ಈಗಾಗಲೇ ಶೋಧ ಕಾರ್ಯ ಶುರುವಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅವರನ್ನು ಕೂಡ ಅರೆಸ್ಟ್ ಮಾಡಿರ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಿರ್ತಕ್ಕಂಥದ್ದು. ವೀಣ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.